ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ನೀಡುವ ಪ್ರತಿಭಾ ಪುರಸ್ಕಾರ ಅವರ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಆದರ್ಶಮಯವಾದ ಸ್ಫೂರ್ತಿ ಎಂಬುದಾಗಿದೆ ಎಂದು ಶಾಸಕ ಏಮಂಜು ತಿಳಿಸಿದರು. ಅರ್ಕಲ್ಗೂಡು ಪಟ್ಟಣದ ಶ್ರೀ ಲಕ್ಷ್ಮೀ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಬಿಜಿಎಸ್ ಕಾಲೇಜು ವತಿಯಿಂದ ನಡೆದ ಪಿಯು ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇವತ್ತಿನ ಸಮಾಜದ ಬದಲಾವಣೆಗೆ ಅತಿ ಮುಖ್ಯವಾಗಿ ಬೇಕಿರುವುದು ಶಿಕ್ಷಣ ಮತ್ತು ಆರೋಗ್ಯ. ಈ ಎರಡು ಸೇವೆಯನ್ನ ಯಾವುದೇ ವರ್ಗ, ಜಾತಿ, ಧರ್ಮಕ್ಕೆ ಸೀಮಿತಗೊಳಿಸದೆ ಸರ್ವರಿಗೂ ಸಮಾನವಾದ ಶಿಕ್ಷಣ, ಆರೋಗ್ಯ ಸೇವೆಯನ್ನ ಬಿಜಿಎಸ್ ಸಂಸ್ಥೆ ನೀಡುತ್ತಿದೆ. ಇದನ್ನು ಕಲ್ಪಿಸಿಕೊಟ್ಟಿರುವ ಹಿರಿಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ, ಈಗಿನ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಸಮಾಜಮುಖಿ ಚಿಂತನೆಯನ್ನ ಎಲ್ಲರೂ ಅವಲೋಕಿಸಿ ಸ್ಮರಿಸುವ ಕೆಲಸವನ್ನ ಮಾಡಬೇಕಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳಿಗೆ ಆ ಸೌಕರ್ಯ ನೋಡಿದಾಗ ನಿಜವಾಗ್ಲೂ ಒಂದು ಎಣ್ಣೆಯ ವಿಷಯ. ಆದ್ರೆ ಕಡಿಮೆ ಫೀಸ್ ಅಲ್ಲಿ ಅದೊಂದು ರೂಪಾಯಿ ಎಷ್ಟು ಜನ ಕಡಿಮೆ ಅದರೂ ಕಡಿಮೆ ಕೆಲವರು ಇದ್ದಾರೆ. ನಿಜ ತೊಂದರೆಯಾಗಿರ್ತದೆ, ಅದಕ್ಕೂ ಕೂಡ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ನಾನು ಕೇಳ್ಕೊಂಡಿದ್ದೆ. ಬಹುಶಃ ನಾನು ಹೋಗ್ತಾ ಕಾಲದಲ್ಲಿ ನಾನು ಹೋಗಲಿಕ್ಕೆ ಸಾಧ್ಯ ಸೆಕ್ರೆಟರಿ ಆಗಿದ್ದೆ. ಸಭೆಗೆ ಫ್ಯಾಮಿಲಿ ನಾವು ಇನ್ಸ್ಟಿಟ್ಯೂಷನ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ನೆಲ್ಲ ನಡೆಸ್ತಾ ಇರ್ತೇವೆ. ಅವಾಗ ನಮಗೆ ಮಾರ್ಗದರ್ಶನ. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು, ಅರ್ಕಲ್ಗೂಡು ಪಟ್ಟಣದಲ್ಲಿ ಸಕಲ ಸೌಕರ್ಯಗಳನ್ನು ಹೊಂದಿ ಎಲ್ಲ ವರ್ಗಗಳ ಮಕ್ಕಳಿಗೆ ಶಿಕ್ಷಣ ನೀಡಲಾಗುತ್ತಿದೆ. ಯಾವ ದೇಶದಲ್ಲಿ ವಿದ್ಯಾವಂತರು ಪ್ರಬುದ್ಧ ಮಾನಕ್ಕೆ ಹೋಗುತ್ತಾರೋ ಆ ದೇಶದ ಪ್ರಗತಿಯನ್ನ ಕಾಣಬಹುದಾಗಿದೆ. ಪ್ರಮುಖವಾಗಿ ಪಿಯುಸಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಮುಂದಿನ ದಿಕ್ಸೂಚಿಯಾಗಿದೆ. ವಯಸ್ಸು ಮತ್ತು ಸಮಯವನ್ನ ಅರ್ಥ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಿ ಎಂದು ಕಿವಿಮಾತು ಹೇಳಿದರು. ಅವ್ರಿಗೆ ಯಾವಾಗ ಸಂತೋಷ ಆಗ್ತದೆ ಅಂತ ಆದ್ರೆ ಮಕ್ಕಳು ಸಾಧನೆ ಮಾಡಿದಂತ ಸಂದರ್ಭದಲ್ಲಿ, ಶಿಷ್ಯರ ಉನ್ನತ ಮಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ಗುರುಕುಲ ನಮ್ಮ ಪದ್ಧತಿ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಧರ್ಮಗಳು ಅನೇಕ ಸಮಾಜಗಳು ಇದ್ರೂ ಕೂಡ ಗುರುಗಳಿಗೆ ಪ್ರತಿದ್ರೋಹ ಭಾವನೆ ಇದೆ. ಆ ಭಾವನೆಯಿಂದ ಕಲಿತ ನಮ್ಮ ಭರವಸೆಯ ಮಕ್ಕಳಿಗೆಲ್ಲ ಸಾಕಷ್ಟು ಭರವಸೆಯನ್ನು ಇಟ್ಟುಕೊಂಡು ಪೋಷಕರು ನಮ್ಮ ಕಾಲೇಜಿಗೆ ಬಿಡಿಎಸ್ ಸಂಸ್ಥೆಗೆ ಸೇರಿಸಿದ್ರೆ ನಮ್ಮ ಮಕ್ಕಳು ಒಂದಷ್ಟು ಸಂಸ್ಕಾರವಂತರಾಗ್ತಾರೆ, ವಿನಯವಂತರಾಗ್ತಾರೆ, ವಿವೇಕವಂತರಾಗ್ತಾರೆ, ಆಮೇಲೆ ವಿಜಯವಂತರಾಗಲಿ ಅಂತ ಹೇಳಿ ಅಪೇಕ್ಷೆ ಪಡುವಂತಹ ಪೋಷಕರನ್ನು ನಾವು ಕಂಡಿದ್ದೇವೆ. ಯಾಕೆ ಮಾತನ್ನ ಹೇಳ್ತೀನಿ ಅಂತಂದ್ರೆ ಸಾಕಷ್ಟು ಜನ ವಿದ್ಯಾವಂತ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಮಹೇಶ್ ಸೇರಿದಂತೆ ಇತರರಿದ್ದರು.